ಮನೆ ಕಳ್ಳತನಗೈದು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದ 7 ಜನ ಅಂತಾರಾಜ್ಯ ಕಳ್ಳರನ್ನ ಬಂಧಿಸುವಲ್ಲಿ ಗುಮ್ಮಟನಗರಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಆನಂದ್ ಕುಮಾರ್ ಮಾಹಿತಿ ನೀಡಿದರು. ಮಹಾರಾಷ್ಟ್ರ ಮೂಲದ 56 ವರ್ಷದ ರಮೇಶ್ ಕಾಳೆ, ವಿಜಯಪುರದ ಸುರೇಶ್ ಚೌಹಾಣ್, ಪರಶುರಾಮ್ ಕಾಳೆ, ಚಿಕ್ಕಬೇನೂರು ಗ್ರಾಮದ ಕಿರಣ್ ಬೇಡೇಕರ್, ಹರಣ್ ಶಿಕಾರಿ ಕಾಲೋನಿಯ ದೇವದಾಸ್ ಚೌಹಾಣ್, ರಂಗೀನ್ ಮಸೀದಿ ನಿವಾಸಿ ತನ್ವೀರ್ ಹೊನ್ನುಟ್ಗಿ ಹಾಗೂ ಉಕುಮನಾಳ ದಶರಥ್ ಹೊಸ್ಮನಿ ಬಂಧಿತ ಆರೋಪಿಗಳಾಗಿದ್ದಾರೆ. ಅಲ್ಲದೆ ಬಂಧಿತರಿಂದ 200 ಗ್ರಾಂನ 8,000 ರೂಪಾಯಿ ಮೌಲ್ಯದ ಬೆಳ್ಳಿ ಆಭರಣಗಳು, 356 ಗ್ರಾಂ ತೂಕದ 16 ಲಕ್ಷ ಮೌಲ್ಯದ ಚಿನ್ನಾಭರಣ, 10,000 ರೂಪಾಯಿ ಮೌಲ್ಯದ ಮೊಬೈಲ್, ಬುಲೆರೋ ಪಿಕಪ್ ವಾಹನ ಸೇರಿದಂತೆ ಒಟ್ಟು 21.20 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ಪ್ರಕರಣ ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಪೊಲೀಸ್ ಸಿಬ್ಬಂದಿಗಳಿಗೆ ಎಸ್ಪಿ ಆನಂದ್ ಕುಮಾರ್ ಶ್ಲಾಘಿಸಿ ಬಹುಮಾನ ವಿತರಿಸಿದರು. ಇತ್ತೀಚಿನ ದಿನಗಳಲ್ಲಿ ವಿಜಯಪುರ ಟೌನ್ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚಿನ ಈ ಮನೆಗಳ್ಳತನ ಪ್ರಕರಣಗಳು ಮೇಲಿಂದ ಮೇಲೆ ಆಗ್ತಾ ಇತ್ತು. ಈ ಪ್ರಕರಣಗಳನ್ನು ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ವಿ. ಆ ಪ್ರಕರಣಗಳನ್ನು ಏನಾದರೂ ಮಾಡಿ ತನಿಖೆ ನಡೆಸಿ ಡಿಟೆಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ವಿ. ಆ ತಂಡದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ DSP ವಿಜಯಪುರ ಮತ್ತು ಶ್ರೀ ರವೀಂದ್ರ ನಾಯ್ಕೋಡಿ PI ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಮತ್ತು ರಮೇಶ್ ಸಿ ಅವಜಿ CPI ಗೋಲ್ಗುಂಬಸ್ ಮತ್ತು SM ಶಿರ್ಗುಪ್ಪಿ PSI ಜಲನಗರ, ಸೋಮೇಶ್ವರ ಗೆಜ್ಜಿ PSI APMC ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿಗಳಾದ ಎಂ ಪವಾರ್ ASI, SB ಚನ್ನಶೆಟ್ಟಿ, ASI ಪ್ರಭು ಹಿಪ್ಪರಗಿ, ಬಾಬು ಗುಡಿಮನಿ CHC, IM ಬೀಳಗಿ HC, ಎಂ ಡವಳಗಿ HC, ಮಂಕಣಿ HC, ನಬೀಮುಲ್ಲಾ ಕಾನ್ಸ್ಟೇಬಲ್, ಶಿವು ಹಳ್ಳಿಗಿಡದ ಕಾನ್ಸ್ಟೇಬಲ್, ರಾಮನಗೌಡ ಬಿರಾದರ್ ಮತ್ತು PC ಆನಂದ್ ಯಳ್ಳೂರ, ಕರಪ್ಪ ನಾಲತವಾಡ, ಪುಂಡಲೀಕ ಬಿರಾದರ್, ಸಿದ್ದು ಬಿರಾದರ್, ಮಹಾದೇವ ಅಡಿಹುಡಿ, ನಿಂಗಪ್ಪ ವಠಾರ HC ಇವರುಗಳನ್ನು ಒಳಗೊಂಡಂತಹ ಒಂದು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ವಿ. ಈ ತಂಡ ರಾಜ್ಯದ ಮತ್ತು ಅಂತರರಾಜ್ಯದ ಹಲವಾರು ಸ್ಥಳಗಳಿಗೆ ಭೇಟಿ ನೀಡಿ ಅತ್ಯಂತ ಯಶಸ್ವಿಯಾಗಿ ತನಿಖೆಯನ್ನು ನಡೆಸಿ ಒಂದು ಕುಖ್ಯಾತ ಮನೆಗಳ್ಳತನ ತಂಡವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಮತ್ತು ಅವರು ಕಾರ್ಯಾಚರಣೆ ನಡೆಸಿ ಸಾಕಷ್ಟು ಪ್ರಾಪರ್ಟಿಯನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ 356 ಗ್ರಾಂ ಬಂಗಾರದ ಒಡವೆಗಳು, ಅದರ ಮೌಲ್ಯ 16,02,000 ರೂಪಾಯಿಗಳು ಮತ್ತು 200 ಗ್ರಾಂ ಬೆಳ್ಳಿಯ ಆಭರಣಗಳು ಮತ್ತು ವಿವೋ ಮೊಬೈಲ್ ಒಂದು ಬೊಲೆರೋ ಪಿಕಪ್ ವಾಹನ ಒಂದು 5 ಲಕ್ಷ ರೂಪಾಯಿ ಮೌಲ್ಯದ ವಾಹನ ಇವುಗಳನ್ನು ಯಶಸ್ವಿಯಾಗಿ ವಶಪಡಿಸಿಕೊಂಡಿದ್ದಾರೆ. ಇವರುಗಳಲ್ಲಿ ಏನೇನು ವಶಪಡಿಸಿಕೊಳ್ಳಲಾಗಿದೆ ಅವುಗಳನ್ನು ನಾವು ಅಲ್ಲಿ ಡಿಸ್ಪ್ಲೇ ಕೂಡ ಮಾಡಿದ್ದೀವಿ. ಈ ತಂಡ ನಾವು ಮನೆಗಳ್ಳತನ ಪ್ರಕರಣಗಳನ್ನು ಏನಾದರೂ ಮಾಡಿ ಭೇದಿಸಲೇಬೇಕು ಅನ್ನುವಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಈ ತನಿಖೆಯನ್ನು ಯಶಸ್ವಿಗೊಳಿಸಿ ಆರೋಪಿತರುಗಳನ್ನು ಒಟ್ಟಾರೆ 7 ಜನ ಆರೋಪಿತರುಗಳನ್ನು ಬಂಧನ ಕೂಡ ಮಾಡಲಾಗಿದೆ. ಅವರುಗಳಿಗೆ ನಾನು ಈ ತಂಡದಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರಿಗೂ ನಾನು ಶ್ಲಾಘನೆಯನ್ನು ಹೇಳೋದಕ್ಕೆ ಬಯಸ್ತೀನಿ. ಅವರು ಅತ್ಯುತ್ತಮವಾದ ಕೆಲಸ ನಿರ್ವಹಿಸಿದ್ದಾರೆ. ಅವರಿಗೆ ಒಂದು ನಗದು ಬಹುಮಾನವನ್ನು ಕೂಡ ನಾವು ಈ ದಿನ ಅನೌನ್ಸ್ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲರ ನಿಮ್ಮ ಪತ್ರಕರ್ತರ ಕಡೆಯಿಂದ ಮತ್ತು ಸಾರ್ವಜನಿಕರ ಕಡೆಯಿಂದ ಎಲ್ಲ ರೀತಿಯ ಸಹಕಾರ ಇದೇ ರೀತಿ ಮುಂದುವರೆದಂಥ ಪಕ್ಷದಲ್ಲಿ ನಾವು ಮುಂದೆಯೂ ಸಹ ಇದೇ ರೀತಿ ಅತ್ಯುತ್ತಮ ಕೆಲಸವನ್ನು ನಿರ್ವಹಿಸ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ.
ಈ ಆರೋಪಿ ಏಳು ಜನ ಆರೋಪಿತರುಗಳು ಏನಿದ್ದಾರೆ, ಇವರು ಅತ್ಯಂತ ಕುಖ್ಯಾತ ರೀತಿಯಲ್ಲಿ ಕಳ್ಳತನ ಪ್ರಕರಣಗಳನ್ನು ಮಾಡ್ತಾಯಿದ್ರು. ಇವರು ಕೆಲವು ಮನೆಗಳು ಲಾಕ್ ಆಗಿರುವಂಥದ್ದು ಮತ್ತು ಈಗ ಬ್ಯಾಂಕ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಡೋರ್ಸು, ಸಿ ಸಿ ಟಿ ವಿ ಕ್ಯಾಮರಾಸು ಇಂಥದ್ದು ಎಲ್ಲಿ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಫಸ್ಟ್ ಮಾಹಿತಿ ಸಂಗ್ರಹಣೆ ಮಾಡ್ತಾಯಿದ್ರು. ನಂತರ ರಾತ್ರಿ ವೇಳೆಯಲ್ಲಿ ಆ ಜಾಗಗಳಿಗೆ ಏನು ಡೋರು ಒಡೆಯುವಂಥದ್ದು, ಕಿಟಕಿ ಬಾಗಿಲನ್ನು ಮುರಿಯುವಂಥದ್ದು, ಈ ರೀತಿ ಎಲ್ಲ ಮಾಡಿ ಅವರು ಕಳ್ಳತನ ಪ್ರಕರಣವನ್ನು ಮಾಡ್ತಾ ಬಂದಿದ್ದಾರೆ. ಇನ್ನೂ ಹಲವಾರು ರೀತಿಯಲ್ಲಿ ವಿಚಾರಗಳು ತಿಳಿದು ಬರ್ತಾ ಇದೆ. ಕೇವಲ ನಮ್ಮ ರಾಜ್ಯದ ಕೆಲವೇ ಜಿಲ್ಲೆಗಳಲ್ಲದೆ ಇವರು ಹೊರ ರಾಜ್ಯಗಳಲ್ಲೂ ಕೂಡ ಈ ರೀತಿಯ ಪ್ರಕರಣಗಳನ್ನು ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ನಾವು ಕೂಡ ಮಹಾರಾಷ್ಟ್ರ ಹಲವಾರು ಸ್ಥಳಗಳಲ್ಲಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ನಿಕಟವಾದ ಸಂಪರ್ಕ ಇಟ್ಕೊಂಡಿದ್ದೇವೆ. ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ಏನಾದರೂ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಂಗ್ರಹಣೆ ಮಾಡ್ತಾ ಇದ್ದೇವೆ. ತನಿಖೆ ಮುಂದುವರೆದಿದೆ. ಇಲ್ಲಿ ಎಲ್ಲ ಥರ ಮಿಕ್ಸ್ಚರ್ ಇದೆ. ಕೆಲವರು ಸ್ಥಳೀಯರು ಇದ್ದಾರೆ, ಕೆಲವರು ಮಹಾರಾಷ್ಟ್ರ ಕಡೆಯವರು ಇದ್ದಾರೆ, ಕೆಲವರು ಬೇರೆ ಜಿಲ್ಲೆಯವರು ಇದ್ದಾರೆ. ಇವರೆಲ್ಲ ಒಂದು ಏಳು ಜನರ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ದಾರೆ. ಹಲವಾರು ಸ್ಥಳಗಳಲ್ಲಿ ಕಳ್ಳತನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಮುಂದೆ ಹೆಚ್ಚಿನ ತನಿಖೆಗೆ ಅವ್ರನ್ನ ಒಳಪಡಿಸ್ತೀವಿ. ಹೆಚ್ಚು ಅವರು ಮಾರಾಟ ಮಾಡ್ತಾ ಇದ್ದಂಥದ್ದು ಮಹಾರಾಷ್ಟ್ರದಲ್ಲಿ ಅಂತ ಈಗ ಗೊತ್ತಾಗ್ತಾ ಇದೆ. ನಮ್ಮದು ರಿಕವರಿ ಮಾಡಿದಾಗನೂ ಕೂಡ ಮಹಾರಾಷ್ಟ್ರದಿಂದ ರಿಕವರಿ ಮಾಡಿದ್ದಾರೆ ಮಾರಾಟ. ಯಾಕಂದರೆ ಇಲ್ಲಿ ಕಳ್ಳತನ ಮಾಡಿದಂಥದ್ದನ್ನು ಬೇರೆ ರಾಜ್ಯದಲ್ಲಿ ಮಾರಾಟ ಮಾಡಿದ್ರೆ ಅವರಿಗೆ ಸ್ವಲ್ಪ ಸೇಫ್ಟಿ ಇರುತ್ತೆ ಅನ್ನುವಂಥದ್ದು ಅವರ ಮೆಂಟಾಲಿಟಿ ಇದೆ. ಇನ್ನೂ ಹೆಚ್ಚಿನ ತನಿಖೆ ನಡೆದ ನಂತರ ಅವರು ಇನ್ನೂ ಎಲ್ಲೆಲ್ಲಿ ಯಾವ ರೀತಿ ವ್ಯವಹರಣೆ ಮಾಡ್ತಾಯಿದ್ರು ಅನ್ನೋದು ತಿಳಿದು ಬರುತ್ತೆ. ಹೌದು, ಆ ಕಡೆದೂ ಒಂದು ಒಂದು ಪ್ರಕರಣ ಇದೆ. ಹಲವಾರು ಪ್ರಕರಣಗಳನ್ನು ಮಾಡಿದ್ದಾರೆ ಇವರು. ಅದು ಇನ್ನೂ ಹೆಚ್ಚಿನ ತನಿಖೆ ಆದ ನಂತರ ಸಂಪೂರ್ಣವಾದ ವಿವರಗಳು ದೊರಕ್ತವೆ.
ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.